ನಿಮ್ಮನ್ನ ಚಿನ್ನ ಗವರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನಂದಿನಿ ಅಂದ್ರೆ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಸೊಸೈಟೀಸ್ ಯೂನಿಯನ್ ಲಿಮಿಟೆಡ್ ಅಲ್ಲಿ ಒಂದು ಖಾಲಿ ಇರ್ತಕ್ಕಂತ ಒಂದು ನೇಮಕಾತಿಯ ಅಧಿಸೂಚನೆ ಜಾರಿಯಾಗಿದೆ. ಈ ಅಧಿಸೂಚನೆಯನ್ನು ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ ಸ್ನೇಹಿತರೆ, ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಈ ವಿಡಿಯೋನು ಕೂಡ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಅಧಿಸೂಚನೆ ಪ್ರಕಟಣೆ ಹೊಂದಿರುವಂತ ದಿನಾಂಕ 4/6/2020 ಇರುತ್ತೆ ಸ್ನೇಹಿತರೆ. ಇದು ಬ್ಯಾಕ್ಲಾಗ್ ಹುದ್ದೆಯನ್ನ ಭರ್ತಿ ಮಾಡುವಂತ ಕುರಿತಾಗಿ ಇರುತ್ತೆ ಈ ಪ್ರಕಟಣೆ. ಬನ್ನಿ ಈ ನೇಮಕಾತಿ ಯಾವ್ದಿದೆ ಅನ್ನೋದನ್ನ ನೋಡೋಣ. ಹುದ್ದೆ ಹೆಸರು ಸಹಾಯಕ ವ್ಯವಸ್ಥಾಪಕರು ಅಂತ ಇಲ್ಲಿ ತುಂಬಿಕೊಂತಾ ಇದ್ದಾರೆ. ವೇತನ ಶ್ರೇಣಿ 57,650 ಪ್ರತಿ ತಿಂಗಳು ನೀಡಲಾಗುತ್ತೆ. ಇದರಿಂದ 97,100 ವರೆಗೂ ವೇತನವನ್ನ ಅವರು ನೀಡ್ತಾ ಇದ್ದಾರೆ. ಇನ್ನ ವರ್ಗವಾರು ಮೀಸಲಾತಿ ಯಾವ್ದರಲ್ಲಿದೆ ಅಂದ್ರೆ ಪರಿಶಿಷ್ಟ ಜಾತಿ, ಅದು ಅಂಗವಿಕಲ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಮೀಸಲಾತಿಯನ್ನ ಕಾಯ್ದಿರಿಸಲಾಗಿದೆ. ಹುದ್ದೆಗಳು ಒಂದು ಹುದ್ದೆಯಲ್ಲಿ ತುಂಬಿಕೊಂತಾ ಇದ್ದಾರೆ. ವಿದ್ಯಾರ್ಹತೆ ಏನಿದೆ ಅಂತಂದ್ರೆ ಸಹಾಯಕ ವ್ಯವಸ್ಥಾಪಕರಿಗೆ ಬೇಕಾದಂತಹ ವಿದ್ಯಾರ್ಹತೆಯನ್ನ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಪಶು ವೈದ್ಯಕೀಯ ವಿಜ್ಞಾನ ಮತ್ತು ಪಶು ಸಂಗೋಪನೆ ವಿಷಯದಲ್ಲಿ ಪದವಿಯನ್ನ ಹೊಂದಿರಬೇಕು ಅಂತ ಅವರು ಕೇಳಿದ್ದಾರೆ. ಇನ್ನು ವಯೋಮಿತಿ ನೋಡೋದಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕವನ್ನು ನೋಡ್ಕೊಂಡ್ಬಿಟ್ಟು ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಆಗಿರಬೇಕು ಹಾಗೂ ಗರಿಷ್ಠ 40 ವರ್ಷ ಮೀರಿರಬಾರದು ಅಂತ ಇಲ್ಲಿ ಅವರು ಕೇಳಿದ್ದಾರೆ ಸ್ನೇಹಿತರೆ. ಅರ್ಜಿಯ ಶುಲ್ಕ ₹400, ಇದು DD ಮೂಲಕ ನೀವು ಮ್ಯಾನೇಜಿಂಗ್ ಡೈರೆಕ್ಟರ್ ಇವರ ಹೆಸರಿನಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕಾದಂತಹ ದಾಖಲಾತಿಗಳು ಈ ರೀತಿಯಾಗಿದ್ದಾವೆ. ಇತ್ತೀಚಿನ ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಸಹಿ ಮಾಡಿ ಲಗತ್ತಿಸಬೇಕು ಅಂತ ಕೇಳಿದ್ದಾರೆ. ಜೊತೆಗೆ ಜನ್ಮ ದಿನಾಂಕ, ವಿದ್ಯಾರ್ಹತೆ ಅಂಕ ಪಟ್ಟಿಗಳು, ಮೀಸಲಾತಿ ಪ್ರಮಾಣ ಪತ್ರ, ಇವುಗಳ ಒಂದು ನಕಲನ್ನ ಸರ್ಕಾರಿ ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಣ ಮಾಡಿರಬೇಕು ಅಂತ ಕೇಳಿದ್ದಾರೆ. ಜೊತೆಗೆ ಅಭ್ಯರ್ಥಿಗಳು ಈಗಾಗಲೇ ಯಾವ್ದಾದ್ರೂ ಒಂದು ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ್ದಲ್ಲಿ, ಅಂದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ಇದ್ದಲ್ಲಿ, ಅಂತಹ ಸಂಸ್ಥೆಯ ಮುಖ್ಯಸ್ಥರ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ನಡತೆ ಮತ್ತು ಗುಣದ ಬಗ್ಗೆ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಿಂದ ಹಾಗೂ ಇತರೆ ಇಬ್ಬರು ಗೆಜೆಟೆಡ್ ಅಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಇದ್ರ ಜೊತೆಗೆ ಲಗತ್ತಿಸಬೇಕು ಅಂತ ಕೇಳಿದ್ದಾರೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ಭರ್ತಿ ಮಾಡಿದಂತಹ ಒಂದು ನಮೂನೆ, ಅರ್ಜಿಯ ನಮೂನೆ ಫಾರ್ಮ್ ಜೊತೆಗೆ ಮೇಲೆ ತಿಳಿಸಿದಂತಹ ಒಂದು ದಾಖಲಾತಿಗಳನ್ನ ದೃಢೀಕರಣಗಳನ್ನ ಅದ್ರ ಜೊತೆ ಅಟ್ಯಾಚ್ ಮಾಡಿಬಿಟ್ಟು ವ್ಯವಸ್ಥಾಪಕ ನಿರ್ದೇಶಕರು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ನಿಯಮಿತ ಮಾಚೇನಹಳ್ಳಿ ಶಿವಮೊಗ್ಗ 577-222 ಇವರಿಗೆ ಕೊನೆ ದಿನಾಂಕ 4/2/2020 ಅಂದ್ರೆ ಜುಲೈ 4 ತಾರೀಕು ಕೊನೆ ದಿನಾಂಕ ಇರುತ್ತೆ. ಅದರ ಒಳಗಾಗಿ ತಲುಪುವ ಹಾಗೆ ನೀವು ಅಂಚೆ ಮೂಲಕ ಮಾಡಬಹುದು ಅಥವಾ ಕೊರಿಯರ್ ಮಾಡಬಹುದು ಅಥವಾ ಖುದ್ದಾಗಿ ಕೂಡ ನೀವು ಹೋಗಿ ತಲುಪಿಸಬಹುದು ಸ್ನೇಹಿತರೆ. ಆದ್ರೆ ಕೊನೆಯ ದಿನಾಂಕ 4/7/2020 ಇರುತ್ತೆ. ಇನ್ನು ಅರ್ಜಿಯ ನಮೂನೆ ಈ ರೀತಿಯಾಗಿದೆ. ನೇಮಕಾತಿ ಪ್ರಕಟಣೆ ಹೊರಡಿಸಿದಂತ ಸಂಖ್ಯೆ ಮತ್ತೆ ದಿನಾಂಕವನ್ನ ಇಲ್ಲಿ ನೀಡಬೇಕು. ಇಲ್ಲಿ ಭಾವಚಿತ್ರವನ್ನ ಅಂಟಿಸಬೇಕು. ಅರ್ಜಿಯಲ್ಲಿ ಏನು ಯಾವ ಹುದ್ದೆಗೆ ನೀವು ಹಾಕ್ತಿದ್ದೀರಾ ಅನ್ನೋದನ್ನ ಆ ಹೆಸರನ್ನ ಇಲ್ಲಿ ಬರೀಬೇಕು. ಅಭ್ಯರ್ಥಿಯ ಪೂರ್ಣ ಹೆಸರು, ತಂದೆ ಅಥವಾ ಗಂಡನ ಹೆಸರು, ಜೊತೆಗೆ ಫಿಮೇಲ್ ಅಥವಾ ಮೇಲ್ ಅನ್ನೋದನ್ನ ಬರೀಬೇಕು. ಜಾತಿ, ಆಮೇಲೆ ಜನ್ಮ ದಿನಾಂಕ, ವಿದ್ಯಾರ್ಥಿ ಕುರಿತಾದಂತಹ ಒಂದು ಮಾಹಿತಿ ಅಂದ್ರೆ ಯಾವ ವಿಶ್ವವಿದ್ಯಾನಿಲಯದಿಂದ ನೀವು ಉತ್ತೀರ್ಣತೆಯನ್ನು ಹೊಂದಿದ್ದೀರಿ, ಆಮೇಲೆ ತಿಂಗಳು ವರ್ಷ ಪದವಿ ಯಾವ ಪದವಿಯನ್ನು ಪಡೆದಿದ್ದೀರಿ, ಗರಿಷ್ಠ ಅಂಕ ಗಳಿಸಿದ ಅಂಕ ಮತ್ತು ಶೇಕಡ ಅಂಕಗಳನ್ನ ಇಲ್ಲಿ ನೀವು ತುಂಬಬೇಕಾಗುತ್ತೆ. ಜೊತೆಗೆ ಕೊನೆಗೆ ಒಟ್ಟು ಅಂಕಗಳು, ಅಂಚೆ ವಿಳಾಸವನ್ನ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೀರಿ, ಹಂಗಾಗಿ ಯಾವುದೇ ತೊಂದರೆಗಳಾಗೋದಿಲ್ಲ. ಜೊತೆಗೆ ಖಾಯಂ ವಿಳಾಸ, ಹಾಲಿ ಸೇವೆಯಲ್ಲಿದ್ದ ಅಂದ್ರೆ ಅನುಮತಿ ಪಡೆದಂತ ಒಂದು ಪತ್ರವದ ಕುರಿತಾದ ಮಾಹಿತಿ ನೀಡಬೇಕು. ಜೊತೆಗೆ ನೀವು DDN ತೆಗೆದುಕೊಂಡಿದ್ದಿರಲ್ಲ ಅದರ ಮಾಹಿತಿ, ಆಮೇಲೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಇಲ್ಲಿ ಕೇಳಿದ್ದಾರೆ. ಇತರೆ ಯಾವುದಾದ್ರೂ ಮಾಹಿತಿ ನೀವು ನೀಡೋದಾದ್ರೆ ಈ ಕಲಂನಲ್ಲಿ ನೀವು ತುಂಬಬಹುದು ಸ್ನೇಹಿತರೆ. ಜೊತೆಗೆ ಸ್ಥಳ ದಿನಾಂಕ ನಿಮ್ಮ ಸಹಿ ಮಾಡಿಬಿಟ್ಟು ಇದ್ರ ಜೊತೆಗೆ ದಾಖಲಾತಿಗಳನ್ನು ಕೂಡ ನೀವು ಸೆಂಡ್ ಮಾಡಬೇಕಾಗತ್ತೆ ಜುಲೈ 4 ಒಳಗಾಗಿ. ಸೊ ಫ್ರೆಂಡ್ಸ್, ಇದು KMF ಅಲ್ಲಿ ಕರೆದಿರುವಂತಹ ಹುದ್ದೆಯ ಕುರಿತಾದಂತಹ ಮಾಹಿತಿ.